evlidir. İnan bir şey şu adında sındır var. Mahatma Gandhi diyorlar, Cermu Dinamo'na aşırı demar edin. Yoltu Navella, Kongres Pakşeti, Karikatırna, Yaru Namo Pakşeta Siddhantır Mele, Namke ile, Or Nella Seyir Kuliyen Kedi, Navun Parmağın Kondam. Rajya'da Vudu Mule İnda, Kavrar Jena Karikatır Namo Pakşeti, Mukandıkları Adiyaki, Seyir Kedi Mundu Bandi Dara. ಈ ಮಧ್ಯದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಕೂಡ ನನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮಿಸ್ಟರ್ ಡಿ ಕೆ ಶಿವಕುಮಾರ್, ನಿನ್ನ ಆಟ ನಿಮ್ಮ ಮಾಟ ನಡೆಯಲ್ಲ ಅಂತ ಹೇಳಿದ್ದಾರೆ ಹಿರಿಯರು. ಅವರೇ ಮಾತಾಡೋದು ಬಹಳ ಸಂತೋಷದಿಂದ ಆಶೀರ್ವಾದ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ. ಆದರೆ ಗೌಡರಿಗೆ, ಮಾನ್ಯ ಶ್ರೀ ಪೂಜಿತರಂತ ದೇವೇಗೌಡರಿಗೆ ಒಂದು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಪಾರ್ಟಿ, ನಿಮ್ಮ ಮುಖಂಡರು, ನಿಮ್ಮ ಸುಪುತ್ರರು ಜನತಾದಳವನ್ನ ವಿಸರ್ಜನೆ ಮಾಡ್ತೀನಿ ಅಂತ ಹೇಳುವಾಗ ಕಾರ್ಯಕರ್ತರಿಗೆ ಎಲ್ಲಿ ಹೋಗ್ಬೇಕು? ನಾನು ಸೋತರೆ ವಿಸರ್ಜನೆ ಮಾಡ್ತೀನಿ ಅಂತ ಒಂದು ಬಾರಿ ಹೇಳಿಲ್ಲ. ಸುಮಾರು ಅನೇಕ ಬಾರಿ ತಾವು ಕೂಡ ಯಾವ ಕಾರಣಕ್ಕೂ ನಾವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದೆ. ತಮ್ಮ ಸ್ಟೇಟ್ಮೆಂಟ್ ಏನಾದ್ರು ರಿಲೀಸ್ ಮಾಡಬೇಕು, ತಮ್ಮದು ಕುಮಾರಸ್ವಾಮಿ ಅವರದ್ದು ಏನು ರಾಜಕಾರಣ ಇರಲಿ, ರಾಜಕಾರಣ ಅವು ಏನಿ ಆಟ, ಫುಟ್ಬಾಲ್, ಚೆಸ್ ಗೇಮು ಇದೆಲ್ಲ ರಾಜಕಾರಣ ಇರಲಿ, ರಾಜಕಾರಣ ಏನ್ ಬೇಕಾದ್ರೆ. ಆದ್ರೆ ಜನರಿಗೆ ನೀವೇನು ಸಂದೇಶವನ್ನು ಕಳಿಸಿದ್ದೀರಿ, ಆ ಸಂದೇಶವನ್ನ ಮುಕ್ತ ಜನರು, ಮತದಾರರು ನೋಡ್ತಾ ಇದ್ದಾರೆ. ನಾವೆಲ್ಲರಿಗೂ ಏನ್ ಗೌರವ ಕೊಡಬೇಕು ಖಂಡಿತ ಕೊಡ್ತೀವಿ, ನಿಮ್ಗೂ ಕೊಡ್ತೀವಿ, ಕುಮಾರಸ್ವಾಮಿ ಕಾರ್ಯಕರ್ತರು ಕೊಡ್ತೀವಿ, ಲೀಡರ್ಸ್ ಕೊಡ್ತೀವಿ. ಹಿಂದೆ ಬೇಕಾದಷ್ಟು ಎಲೆಕ್ಷನ್ ಗಳಲ್ಲಿ ನೀವೇನ್ ಮಾಡಿದ್ರಿ, ಬಿಜೆಪಿ ಏನ್ ಮಾಡಿದ್ರು, ನಾವೇನ್ ಮಾಡಿದ್ರು, ಇತಿಹಾಸನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುಟದಲ್ಲಿ ಇವೆಲ್ಲ ಕೂಡ ನಡ್ಕೊಂಡ್ಬಿಡುತ್ತೆ. ಆದ್ರೆ ಈ ಡಿ ಕೆ ಶಿವಕುಮಾರ್ ನ ಎದುರಿಸಿದ್ರೆ ಎವರುದಿಲ್ಲ ಅನ್ನೋದು ಕೂಡ ತಪ್ಪಿದೆ. ಆದ್ರೆ ತಮ್ಗೆ ಹೇಳೋದು ಇಷ್ಟೇ, ನಾನು ಒಂದು ಪಕ್ಷದ ಅಧ್ಯಕ್ಷನಾಗಿದ್ದೀನಿ, ಈ ಪಕ್ಷಕ್ಕೆ ಇತಿಹಾಸ ಇದೆ, ಈ ಪಕ್ಷಕ್ಕೆ ಯಾರು ನಮ್ಮ ಇತಿಹಾಸವನ್ನ ಒಪ್ಪಿ ಈ ರಾಷ್ಟ್ರ ಧ್ವಜವನ್ನ ಹಿಡಿತಾರೆ, ಈ ಕಾಂಗ್ರೆಸ್ ಧ್ವಜ ಹಿಡಿತಾರೆ, ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳೋ ಜವಾಬ್ದಾರಿ ಬದ್ಧತೆ ಈ ಡಿ ಕೆ ಶಿವಕುಮಾರ್ ಇದೆ. ನೀವು ಯಾರು ಬೇಕಾದ್ರೂ ಕಟ್ಟಾಕೊಡಿ, ಯಾರು ಬೇಕಾಗ್ತಾರೆ ಹಿಡಿದಾಕೊಳ್ಳಿ, ಕಟ್ಟಾಕೊಳ್ಳಿ, ರೂಮ್ ಹಾಕೊಳ್ಳಿ. ನಾನು ಮರಿ ಮಾಜಿ ಶಾಸಕರ ಬಗ್ಗೆ, ಹಾಲಿ ಶಾಸಕರ ಬಗ್ಗೆ ನಾನು ಮಾತಾಡಕ್ ಹೋಗ್ತಾನೆ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಒಬ್ಬ ಕಾರ್ಯಕರ್ತನ ಮತದಾರನ ಹೋಗಿ ಕೈ ಕಾಲು ಕಟ್ಟಿ ಭಿಕ್ಷೆ ಕೇಳಿ ಬನ್ನಿ ಈ ದೇಶ ಉಳಿಸಿ ಅಂತ ಕರೆಯಷ್ಟು ಜವಾಬ್ದಾರಿ ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರೆ. ಆ ಕೆಲಸವನ್ನ ನಮ್ರತೆಯಿಂದ ನಾನು ಮಾಡ್ತೇನೆ. ರಾಜಕಾರಣ 85ರಲ್ಲೂ ಮಾಡಿದ್ದೀನಿ, 89ರಲ್ಲೂ ಮಾಡಿದ್ದೀನಿ, ಕನಸಾತ್ತೂರಲ್ಲೂ ಮಾಡಿದ್ದೀನಿ, ಕನಕಪುರದಲ್ಲೂ ಮಾಡಿದ್ದೀನಿ, ಪಾರ್ಲಿಮೆಂಟ್ ಅಲ್ಲೂ ಮಾಡಿದ್ದೀನಿ, ಪಾರ್ಲಿಮೆಂಟ್ ಕ್ಷೇತ್ರದಲ್ಲೂ ಮಾಡಿದ್ದೀನಿ, ತಮ್ಮನ್ನೂ ಮಾಡಿದ್ದಾರೆ, ತೇಜಸ್ವಿನೂ ಮಾಡಿದ್ದಾರೆ, ಎಲ್ಲರೂ ರಾಜಕಾರಣ ಮಾಡಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡುತ್ತೆ. ನಿಮ್ ಜೊತೆನೂ ಕೈ ಜೋಡಿಸ್ತೀವಿ, ನಿಮ್ಗೂ ಶಕ್ತಿ ಕೊಟ್ಟಿದ್ದೀವಿ. ಯಾವ ಮಾತ್ ಸಂದರ್ಭದಲ್ಲಿ ಯಾರು ಏನ್ ಮಾತಾಡಿದ್ದಾರೆ ಕೂಡ ನನಗೆ ಅರಿವಿದೆ. ನಾವು ಆ ಒಂದು ಹಿನ್ನೆಲೆ ರಾಜಕಾರಣಕ್ಕೆ ಚರ್ಚೆ ಮಾಡಿ ಉತ್ತರ ಕೊಡುತ್ತಲ್ಲ ಅಂತ ಇಲ್ಲ. ನಿಮ್ಮನ್ನ ಬೆಳೆಸಿದಂತ ಜನ, ನಿಮ್ಮನ್ನ ಸಾಕಿದಂತ ಜನನೇ ಇವತ್ತು ಪಕ್ಷವನ್ನು ಬಿಟ್ಟು ಚನ್ನಪಟ್ಟ ಕ್ಷೇತ್ರದಲ್ಲಿ, ತಮ್ಮ ಸುಪುತ್ರ ಕ್ಷೇತ್ರದಲ್ಲಿ ಇವತ್ತು ಬಂದು ಇಷ್ಟು ಧೈರ್ಯವಾಗಿ ತಾವು ಎದುರಿಸಲಿ ಬೆದರಿಸಲಿ ಏನೇ ವಾದಿ ಕೊಟ್ಟು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಅಂತ ಬಂದಿದ್ದಾರೆ. ಇಲ್ಲಿ ಬಂದಿರೋ ಎಲ್ಲ ಕಾರ್ಯಕರ್ತರಿಗೆ ಒಂದು ಸಾಕ್ಷಾಂಗ ನಮಸ್ಕಾರಗಳು ಹೇಳಿ ಅವರಿಗೆ ನಾನು ಸ್ವಾಗತವನ್ನ, ಹೃದಯದ ಸ್ವಾಗತವನ್ನ ಬಯಸ್ತೇನೆ. ನಾನು ಇದರಂತ ಕಾರ್ಯಕರ್ತರು ತಮ್ಗೆ ಹೇಳೋದಿಷ್ಟೇ, ಇಲ್ಲಿ ಪ್ರತಿನಿಧಿಗಳಾಗಿ ಬಂದಿದ್ದೀರಿ,
ಇನ್ನು ಮುಂದಕ್ಕೆ ಇಡೀ ಕ್ಷೇತ್ರದ ಪ್ರವಾಸ ತಾವೆಲ್ಲ ಮಾಡಬೇಕು. ಇಡೀ ನಿಮ್ಮ ಕ್ಷೇತ್ರ ನಿಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಒಬ್ಬೊಬ್ರು ಒಂದು ಇಪ್ಪತ್ತಿಪ್ಪತ್ತು ಜನ ಆದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಕ್ಕ ಮಾತ್ರ ನಿಮ್ಮ ಸೇರ್ಪಡೆಗೆ ಒಂದು ದೊಡ್ಡ ಶಕ್ತಿ ಬಂದಕ್ಕಾಗ್ತದೆ. ಸೊ ಅದಕ್ಕೆ ತಾವು ಪಟ್ಟಿಯನ್ನ ಸಿದ್ಧ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಈಗ ಜೆಪಿ ಅವರು ಮಾತಾಡಿದ್ರು, ತಮ್ಮ ಪ್ರತಿನಿಧಿಯಾಗಿ ಅಶ್ವತ್ಥ ಅಶ್ವತ್ಥರವರು ಮಾತಾಡಿದ್ರು ತಮ್ಮ ಪ್ರತಿನಿಧಿಯಾಗಿ. ಇನ್ನ ಬಹಳ ಜನ ಇಲ್ಲಿ ನನಗೆ ಪಟ್ಟಿ ಬಂದಿದ್ದೆ. ಸೊ ಮುಕ್ರಾಮ್ ಅವರು, ಭೋಜೇಗೌಡರು, ಕರಿಯಪ್ಪನವರು, ಜಿಯಾವುಲ್ಲಾ ಖಾನ್ ಅವರು, ಬಾಲಸ್ವಾಮಿ ಅವರು, ಕೃಷ್ಣಸ್ವಾಮಿ ಅವರು, ಕೆಂಚೇಗೌಡರು, ಸೈಯದ್ ಇಬ್ರಾಹಿಂ ಅವರು, ಸೈಯದ್ ಮೂಸಾರ್ ಅವರು, ಮೊಯಿನ್ ಖಾನ್ ಅವರು, ಅನ್ಸುಲ್ಲಾ ಶರೀಫ್ ಅವರು, ಸೈಯದ್ ಸಾದಿಕ್ ಅವರು, ತಾಜುದ್ದೀನ್ ಅವರು, ಸೈಯದ್ ಅವರು, ಆದರ್ಶ ಸೈಯದ್ ಈಶ್ವರ್ ಅಗರ್ ಆದರ್ಶ್, ಹಿಂಗೆ ಬಹಳ ಜನ ಇಲ್ಲ ನಾಯಕರಿದ್ದಾರೆ. ಇನ್ನ ದೊಡ್ಡ ಪಟ್ಟಿ ಇದೆ. ಸೊ ಯಾರು ಚಿಂತೆ ಮಾಡೋದ್ಬೇಡ, ತಾವು ತಮ್ಮೆಲ್ಲರ ಆತ್ಮಸಾಕ್ಷಿ ಅಂತ ನಡ್ಕೊಳ್ತಾ ಇದ್ದಾರೆ. ಯಾವ ತರ ಅವರ ಆತ್ಮಸಾಕ್ಷಿ, ನಿಮ್ ಜೊತೆ ಬರೀ ಇಷ್ಟು ಜನ ಮಾತ್ರ ಇಲ್ಲ, ಗುಲ್ಬರ್ಗಾಂದ ಹಿಡಿದು ಬೀದರಿಂದ ಹಿಡಿದು ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ಮಂಡ್ಯದಿಂದ ಹಿಡಿದು ಮೈಸೂರಿಂದ ಹಿಡಿದು ಕೋಲಾರಿಂದ ಹಿಡಿದು ಚಿಕ್ಕಬಳ್ಳಾಪುರದಿಂದ ಹಿಡಿದು ಬಹಳ ಜನ ತುಮಕೂರಿಂದ ಆದಿಯಾಗಿ ಎಲ್ಲ ಕಾರ್ಯಕರ್ತರು ಈ ಗಳಿಗೆಯನ್ನ ಈ ಶುಭ ಗಳಿಗೆಯನ್ನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡದ್ದು ಮಹಾತ್ಮ ಗಾಂಧೀಜಿಯವರು. ಬುಲೆಟ್ ಈಸ್ ಸ್ಟ್ರಾಂಗರ್ ದನ್ ದಿ ಬ್ಯಾಲೆಟ್ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಎಲ್ಲರೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಹೇಳಿದ್ರು. ಹಂಗೆ ನೀವೆಲ್ಲ ಯಾರ ಮಾತಿಗೆ ಬ್ಯಾಲೆಟ್ಗೆ ಗೌರವ ಕೊಟ್ಟು ಈ ಬುಲೆಟ್ ಮಾತುಗಳಿಗೆ ತಾವು ಎದುರುಕೊಳ್ಳದೆ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಬಂದಿದ್ದೀರಿ. ನಿಮ್ಮನ್ನ ಹೊಸಬರು ಅಳಬರು ಅನ್ನೋದಲ್ಲದೆ ಒಗ್ಗಟ್ಟಿಂದ ಇವತ್ತು ಕೂಡ ನಿಮ್ಗೆ ಎಲ್ಲ ತರದ ಗೌರವನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ದಿರ್ತೀನಿ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತೆ ನಾನು ಇವತ್ತು ನಾನು ಹೇಳ್ತಾ ಇದ್ದೆ, ನೋಡಿದ್ದೀನಿ ಪೇಪರ್ ಅಲ್ಲಿ, ಅದೇನು 5 ವರ್ಷದಲ್ಲಿ ರಾಜ್ಯದ ಸಮಸ್ಯೆನ ಬಗೆಹರಿಸಲಿಲ್ಲ ಅಂತಂದ್ರೆ ಪಕ್ಷನ ವಿಸರ್ಜನೆ ಮಾಡ್ತೀನಿ, ನಿವೃತ್ತಿ ಮಾಡ್ತೀನಿ. ಸಮಸ್ಯೆ ಬಗೆಹರಿಸದಿದ್ರೆ ರಾಜಕೀಯದಿಂದ ನಿವೃತ್ತಿ ಅಂತ ಏನಾಗ್ಬೇಕು, ಕಾರ್ಯಕರ್ತ ಏನಾಗ್ಬೇಕು, ಮುಖಂಡಗಳು ಏನಾಗ್ಬೇಕು, ಪಕ್ಷ ಏನಾಗ್ಬೇಕು, ಶಾಸಕರು ಆಗಿರ್ಬೇಕು, ದಂಡ ನಾಯಕರ ಎಷ್ಟು ನೀವು ನಿವೃತ್ತಿ ಘೋಷಣೆ ಮಾಡ್ಕೊತೀರಿ, ಎಷ್ಟು ಮಾಡ್ತೀರಿ. ನಮ್ಮ ಆತ್ಮೀಯರವರಲ್ಲ, ನಮ್ಮ ಸ್ನೇಹಿತರಲ್ಲ, ಇವತ್ತು ನಾನು ಹೇಳ್ತಾ ಇದ್ದೀನಿ ಬಿಜೆಪಿ ಎಷ್ಟ್ ಜನ ಎಷ್ಟು ಹೇಳ್ತೀವಿ ಪಾಪ ಅವ್ರಿಗೆ ಏನಾಗ್ಬೇಕು, ಯಾರು ನಂಬಿಕೊಂಡು ರಾಜಕಾರಣ ಮಾಡ್ಬೇಕು. ತಾವು ಏನ್ ಬೇಕಾದ್ರೂ ಒಂದಿನಕ್ಕೆ ಎಲ್ಲಿ ಬೇಕಾದ್ರೂ ಸಂಬಂಧ ಬೆಳೆಸ್ಕೋಬಹುದು, ಎಲ್ಲಿ ಬೇಕಾದ್ರೂ ನೀವು ವೈಯಕ್ತಿಕವಾದ ತಮ್ಮ ಅನುಕೂಲಕ್ಕೆ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ತೀವಿ. ಆದ್ರೆ ಒಂದು ಸಿದ್ಧಾಂತದ ಮೇಲೆ ಇರೋಂತ ನಾಯಕರು ಈಗ ನಿಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅಂತ. ಒಂದು ಶಾಸಕ ಸ್ಥಾನ ಇದ್ದಂತ ಜವಾಬ್ದಾರಿ ಸ್ಥಾನ ಕಾಂಗ್ರೆಸ್ ಪಕ್ಷ MLC ಸ್ಥಾನ ಕೊಟ್ಟಂತ ಒಬ್ಬ ನಾಯಕರಿಗೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ನಿಮ್ಮ ಪಕ್ಷದ ಅಧ್ಯಕ್ಷ ಮಾಡ್ಕೊಂಡ್ರಿ, ಆಗೇನಾಗಿತ್ತು ತಮ್ಮ ಮಾತು? ಮಿಸ್ಟರ್ ಶಿವಕುಮಾರ್ ಅಧ್ಯಕ್ಷ ಆಗಿದ್ರು, ಇದೇ ಮಿಸ್ಟರ್ ಶಿವಕುಮಾರ್ ವಾಸ್ ದಿ ಪ್ರೆಸಿಡೆಂಟ್. ಆಗ ನಾನು ಹೇಳ್ಬೋದಾಗಿತ್ತಲ್ಲ ಮಿಸ್ಟರ್ ಅಂತ, ಇಲ್ಲ ನಿಮ್ ಗೌರವ ಕೊಟ್ಟು ಮಿಸ್ಟರ್ ಅಂತ ನೀವು ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ನಾನು ಕನ್ನಡದಲ್ಲಿ ಪೂಜೆಯಿಂದ ಅವತ್ತು ಹಿಂಗೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಪಾರ್ಟಿಗೆ ತಾವು ಕರ್ಕೊಂಡ್ರಿ, ಅದು ರಾಜಕಾರಣ ಅಲ್ವಾ, ಅವು ಏನು ಆಟ ಅಲ್ವಾ, ಚೆಸ್ ಗೇಮ್ ಅಲ್ವಾ, ಫುಟ್ಬಾಲ್ ಅಲ್ವಾ. ನಾನ್ ಯಾವ ಕರಿಬೇಕಾಗಿಲ್ಲ, ಸಾಗರ ಸಾಗರವಾಗಿ ನಮ್ಮ ಕಾರ್ಯಕರ್ತರು ಮುಖಂಡಗಳು ಬರ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನಮ್ಮ ಸ್ವಾಗತವನ್ನು ಕಲಿತಾ ಇದ್ದಾರೆ. ಇಷ್ಟು ಮಾತ್ರ ಇವತ್ತಿಗೆ ಉತ್ತರವನ್ನು ಕೊಟ್ಟು ಮಿಕ್ಕಿದ್ದು ಕೂಡ ಇವತ್ತು ನಾನು ಸಂದೇಶವನ್ನು ಕೊಡ್ತಾ ಇದ್ದೇನೆ, ಇವತ್ತು ಕೂಡ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಗುಲ್ಬರ್ಗಾದಿಂದ ಚಾಮರಾಜನಗರವರೆಗೂ, ಈ ಕಡೆ ಬಿದರಿಂದ ಹಿಡಿದು ಎಲ್ಲ ಕಡೆವರೆಗೂ ಕೂಡ ಯಾರ್ಯಾರು ಕಾರ್ಯಕರ್ತರು, ಚಿಕ್ಕಮಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಯಾರೇ ಆಗಲಿ, ಯಾವುದೇ ಜಿಲ್ಲೆಯವರಾಗ್ಲಿ, ಕೋಲಾರ ಚಿಕ್ಕಬಳ್ಳಾಪುರ ಆದಿಯಾಗಿ ಎಲ್ಲರೂ ಕೂಡ ಬಿಜಾಪುರದಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಈ ಕಾಂಗ್ರೆಸ್ ಪಕ್ಷ ಸಿದ್ಧಾಂತದ ಮೇಲೆ ಉಳ್ಕೊಂಡಿದೆ, ಇವತ್ತು ವ್ಯಕ್ತಿ ಮೇಲೆ ಉಳ್ಕೊಂಡಿಲ್ಲ. ನಾನಿಲ್ಲದೆ ಹೋದ್ರು ಈ ಪಕ್ಷ ಈ ರಾಷ್ಟ್ರ
ಧ್ವಜವಂತಾಯಿ ಪಕ್ಷ ನಿಮ್ಮನ್ನ ಕಾಯ್ಕೊಂಡು ನಿಂತಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನನ್ನ ಮಾತನ್ನು ಓದುವ ಸಂತೋಷದಿಂದ ನಮ್ಮ ಅಶ್ವಥ್ ಮತ್ತು ಎಲ್ಲ ಕೂತ್ಕೊಳ್ಳಿ ಯಾರು ಹೇಳಕ್ಕೋಗಿ ಅವ್ರಿಗೆ ನನ್ನ ಗೌರವದಿಂದ ಪಕ್ಷಕ್ಕೆ ರಾಮಲಿಂಗಾರೆಡ್ಡಿಯವರು ಜಿಲ್ಲಾ ಮಂತ್ರಿಗಳು ಇದ್ದಾರೆ ಅವರು ಬಂದು ಸ್ವಾಗತ ಮಾಡ್ತಾ ಇದ್ದಾರೆ ಅವರು ಕಾರ್ಯಾಧ್ಯಕ್ಷರಿದ್ದಾರೆ ಅವರ ಸಮ್ಮುಖದಲ್ಲಿ ಡಿ ಕೆ ಸುರೇಶ್ ಅವರ ಸಮ್ಮುಖದಲ್ಲಿ ಬಾಲಕೃಷ್ಣ ಅವರ ಸಮ್ಮುಖದಲ್ಲಿ ಜಮೀರ್ ಅವರ ಸಮ್ಮುಖದಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಗಂಗಾಧರ್ ಇದ್ದಾರೆ ಅವರ ಸಮ್ಮುಖದಲ್ಲಿ ಇವತ್ತು ನಿಮ್ಮನ್ನೆಲ್ಲ ಕೂಡ ನಾನು ಕೆಲವರು ಎಲ್ಲರ ಹೆಸರನ್ನ ತೆಗೆದುಕೊಳ್ಳಿಕ್ಕೆ ಆಗಿಲ್ಲ ದಯವಿಟ್ಟು ಕ್ಷಮಿಸಬೇಕು ಸೊ ಮುಂದೆ ಬಂದು ನಾನು ಚನ್ನಪಟ್ಟಣದಲ್ಲೇ ಒಂದು ದೊಡ್ಡ ಸಭೆಯನ್ನು ಮಾಡ್ತೇವೆ ಜಮೀರ್ ಅವರ ಮಾರ್ಗದರ್ಶನಂತೆ ಸಲಹೆಯಂತೆ ಇವತ್ತು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ